ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಇಮ್ಯಾಜಿನೇಷನ್ ಮಾಡಿದಾಗ ಅಥವಾ ಈ ಇಮ್ಯಾಜಿನಲ್ ಆಕ್ಟ್ಸ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಾಗ ಅದನ್ನ ಸಬ್ ಕಾನ್ಶಿಯಸ್ ನ ಪ್ರೋಗ್ರಾಮ್ ಮಾಡ್ಬೇಕು ಅಂತ, ಅದು ಎಷ್ಟು ದಿನದಲ್ಲಿ ನಿಜ ಆಗಬಹುದು ಅಥವಾ ನಿಜ ಆಗಬಹುದಾದ ಸಂಭವ ಬರಬಹುದು ಅಂತ, ಆ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮೊಟ್ಟ ಮೊದಲಿಗೆ ನಾನು ಹೇಳೋದು ಏನು ಅಂತಂದ್ರೆ, ಈ ಇಮ್ಯಾಜಿನೇಷನ್ ಅನ್ನೋದು ಒಂದು ವಿಚಿತ್ರ ಜಗತ್ತದ, ಅದು ಜಸ್ಟ್ ಒಂದು ಕಾನ್ಸೆಪ್ಟ್ ಅಲ್ಲ, ಒಂದು ಫಿನಾಮಿನ ಅಲ್ಲ, ನಮ್ಗೆ ಆಗೋದು ಅದೊಂದು ವಿಚಿತ್ರ ಜಗತ್ತಿದೆ, ವಿಚಿತ್ರ ಪ್ಲೇಸ್ ಇದೆ, ಆ ಪ್ಲೇಸ್ ನಮ್ಮೊಳಗಡೆನೆ ಇದೆ. ಸೊ ಈ ಇಮ್ಯಾಜಿನೇಷನ್ ಅನ್ನೋದು ಎಷ್ಟೊಂದು ಜನ ಯಾವ ತರ ತಿಳ್ಕೊಂಡಿರ್ತಾರೆ ಅಂದ್ರೆ, ಇದೊಂದು ಟೆಕ್ನಿಕ್, ಇದೊಂದು ಮ್ಯಾಜಿಕ್, ಇದನ್ನ ಇದು ಮಾಡ್ಬಿಡ್ರೆ ಹಿಂಗ ಆಗ್ಬಿಡುತ್ತೆ, ಇದೇನೋ ನಿಮಗೆ ಗೊತ್ತಿಲ್ಲ ಅವ್ರದ್ದು, ಇದನ್ನೋದು ಕಣ್ಣಿಗೆ ಕಾಣೋದು ಆ ಶಕ್ತಿ ಈ ಶಕ್ತಿ ಅಂತ. ಈ ತರ ಅಲ್ಲ ಇದು ಇಮ್ಯಾಜಿನೇಷನ್ ಅಂತಂದ್ರೆ, ಇದು ಇದು ಈ ತರ ವರ್ಕ್ ಆಗೋದಲ್ಲ. ಯಾಕೆ ಅಂತಂದ್ರೆ, ಯಾವುದೇ ಮನಸ್ಸಿಗೆ ಸಂಬಂಧಪಟ್ಟಿರೋ ಫಿನಾಮಿನಗಳಾಗ್ಲಿ ಮನಸ್ಸಿಗೆ ಸಂಬಂಧಪಟ್ಟಿರೋ ಒಂದು ಈ ತರ ಘಟನೆಗಳು ಮಾಡೋದು ಆಗ್ಲಿ, ಇವಕ್ಕೆ ಮೀನಿಂಗ್ಗಳು ನಮಗೆ 100% ಆಗಿ ಇದು ಈ ತರ ಅಂತ ಹೇಳಿ ಹೇಳಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ, ಇಮ್ಯಾಜಿನೇಷನ್ ಅನ್ನೋದು ಒಂದು ಟೆಕ್ನಿಕ್ ತರ ಆಕ್ಟ್ ಆಗೋ ಬದಲು ಒಂದು ಮೋಟಿವೇಶನ್ ತರ ಆಕ್ಟ್ ಆಗುತ್ತೆ. ಟೆಕ್ನಿಕ್ ಅಂದ್ರೆ ಇದನ್ನ ಹಿಂಗ್ ಮಾಡ್ಬೇಕು, ಹಿಂಗ್ ಮೆಥಡ್ ಅಂತ ಹೇಳ್ಬಿಟ್ರೆ ಹಿಂಗ ಆಗ್ಬಿಡುತ್ತೆ ರಿಸಲ್ಟ್ ಅಂತ ಮುಂಚೆನೆ ನೀವು ಡಿಸೈಡ್ ಮಾಡಿ ಹೇಳ್ಬೋದು. ಬಟ್ ಈ ಇಮ್ಯಾಜಿನೇಷನ್ ಅನ್ನೋ ಒಂದು ಫ್ಯಾಕ್ಟ್ ಬಂದಾಗ, ನೀವು ಈ ತರ ಮುಂಚೆನೆ ಈ ತರ ನೀವು ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ಬಿಡುತ್ತೆ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ, ಹಂಗಂತೇಳಿ ಇದು ಸುಳ್ಳು ಅಂತ ಕೂಡ ರಿಜೆಕ್ಟ್ ಮಾಡಕ್ ಆಗಲ್ಲ. ನಾ ಇಲ್ಲಿ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಚಿಕ್ಕವ್ರು ಇದ್ದಾಗ ಈ ತರ ಯಾರು ಪ್ಲೇಸಿಗೆ ಹೋಗಿರ್ತೀರ, ಯಾವ್ದೋ ಒಂದು ಶಾಪಿಗೆ ಹೋಗಿರ್ತೀರ, ಅಲ್ಲಿ ಹೋದಾಗ ನಿಮ್ ಪೇರೆಂಟ್ಸ್ ಜೊತೆ ಹೋಗಿರ್ತೀರ ಅಂತ ಅನ್ಕೊಳ್ಳಿ. ಹೋದಾಗ ನಿಮ್ಗೆ ಏನೋ ಒಂದು ಕಾರು ಆಟ ಆಡೋದು ಏನೋ ಒಂದು ಗೊಂಬೆ ಇಷ್ಟ ಆಗುತ್ತೆ, ನೀವು ಅದನ್ನ ಕೊಡಿಸಿ ಕೊಡಿಸಿ ಅಂತೇಳಿ ನೀವು ಕೇಳ್ತೀರ ಪೇರೆಂಟ್ಸ್ಗೆ. ಆಗ ಅವ್ರು ಏನ್ ಹೇಳ್ತಾರೆ, ನಿನ್ನ ಹತ್ರ ಆಲ್ರೆಡಿ ಅಷ್ಟೊಂದಿದೆ, ಇದು ಎಕ್ಸ್ಟ್ರಾ ಎಕ್ಸ್ಟ್ರಾ ತಗೊಂಡು ಸುಮ್ನೆ ವೇಸ್ಟ್ ಮಾಡ್ತಿ, ಏನ್ ಮಾಡ್ತೀಯ ನೀನು ಅಂತೇಳಿ. ಅವಾಗ ಇಲ್ಲ ಇಲ್ಲ ನೀವು ಹಠ ಮಾಡ್ತೀರಾ, ಚಿಕ್ಕವ್ರು ಇರ್ತೀರ, ಇಲ್ಲಿ ನಂಗೆ ಆ ಕಲರ್ ಇಲ್ಲ, ಬೇರೆ ಕಲರ್ ಇದೆ, ನಂಗೆ ಆ ಕಲರ್ ಬೇಕೇ ಬೇಕು, ಅದು ತುಂಬಾ ಇಷ್ಟ, ಎಲ್ಲರ ಹತ್ರ ಇದೆ ಅದು ಹಂಗೆ ಹಿಂಗೆ ಅಂತ. ಅವಾಗ ಪೇರೆಂಟ್ಸ್ಗೆ ಲೈಕ್ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಬೇಕು, ಅವ್ರ ಹತ್ರ ಆಲ್ರೆಡಿ ಎಷ್ಟೊಂದಿದೆ, ಅವನು ಸುಮ್ನೆ ವೇಸ್ಟ್ ಮಾಡ್ತಾ ಇದ್ದಾನೆ ಅದನ್ನ ಹಂಗೆ ಹಿಂಗೆ ಅಂತ. ಅವಾಗ ಅವ್ರು ಏನ್ ಮಾಡ್ತಾರೆ, ಒಂದು ಕಂಡೀಷನ್ ಹಾಕ್ತಾರೆ, ಓಕೆ ನಿಮ್ಗೆ ಅದು ಬೇಕು ಅಂದ್ರೆ ನಿಮ್ ದಿನ ಹೋಮ್ವರ್ಕ್ ಮಾಡ್ಬೇಕು, ಹೋಮ್ವರ್ಕ್ ಮಾಡಿದ್ರೆ ಕೊಡಿಸ್ತೀನಿ ನೋಡು ಹಂಗೆ ಹಿಂಗೆ ಅಂತ ಕಂಡೀಷನ್ ಹಾಕ್ತಾರೆ. ಅವಾಗ ಆ ನಿಮ್ಮ ಆ ಮಗು ಅನ್ನೋ ಮೈಂಡ್ ಸೆಟ್ ಹೆಂಗಿರುತ್ತೆ ಚಿಕ್ಕವರಿದ್ದಾಗ, ಓಕೆ ಅಪ್ಪ ಇವ್ರು ಇದನ್ನ ಕೊಡಿಸ್ತಾರೆ ಅಂದ ತಕ್ಷಣ ನಾ ಏನಾದ್ರು ಮಾಡ್ಬೋಣ ಒಟ್ಟಿನಲ್ಲಿ, ಹೋಮ್ವರ್ಕ್ ಎಲ್ಲ ಅದಕ್ಕೆ ಮಾಡಿದ್ರೆ ಆಯ್ತು ಅಂತ. ಅವಾಗ ನಿಜವಾಗ್ಲೂ ನಿಮ್ಗೆ ಮಾಡಕ್ ಇಷ್ಟ ಇದೆಯೋ ಅಂತ ಲೆಕ್ಕ ಹಾಕಕ್ ಹೋಗಲ್ಲ, ಆ ಕಾರ್ ಸಿಗ್ತಾ ಇದೆ ನನಗೆ, ಆ ಗೊಂಬೆ ಸಿಗ್ತಾ ಇದೆ ಅನ್ನೋ ಆ ಮೆಂಟಾಲಿಟಿ ಇರ್ತೀರ. ಸೊ ನೀವ್ ಏನ್ ಮಾಡ್ಬಿಡ್ತೀರ, ಆಯ್ತು ನಾ ಮಾಡ್ತೀನಿ ಅಂತ ಹಿಂಗ ಹೇಳ್ಬಿಡ್ತೀರ. ಅವಾಗ ಇಲ್ಲಿ ಈ ತರ ವರ್ಕ್ ಆಗುತ್ತೆ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಅಂತಂದ್ರೆ ಅದೊಂದು ವಿಷನ್. ಈಗ ನಿಮ್ಗೆ ಯಾರಾದ್ರೂ ಬಂದು ನೀನ್ ಫ್ಯೂಚರ್ ಅಲ್ಲಿ ಹಿಂಗ ಆಗ್ತೇನೆ ನೋಡು ಅಂತ ಅಂದಾಗ, ನೀವು ಫ್ಯೂಚರ್ ಅಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ನೀವು ಯಾವ್ದೋ ಒಂದು ಶ್ರೀಮಂತರಾಗಿದ್ರೆ, ಓಕೆ ಹಿಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಕೇಳಿದ್ರೆ ಅವ್ರು ಯಾರು ತೋರಿಸ್ತಾರೆ ನಿಮಗೆ, ನೀನ್ ಹಿಂಗ ಆಗ್ಬೇಕು ಅಂದ್ರೆ, ಇವಾಗ ಏನೋ ತೋರಿಸ್ತಾರಲ್ಲ ವಿಡಿಯೋ, ಇದು ನಿನ್ ಫ್ಯೂಚರ್ ವಿಡಿಯೋ, ನೀನ್ ಹಿಂಗ ಆಗ್ಬೇಕು ಅಂದ್ರೆ ನೀ ದಿನ ಹಿಂಗೆ ಮಾಡ್ಬೇಕು ಅಂತ ಏನೋ ಒಂದು ಟಾಸ್ಕ್ ಕೊಡ್ತಾರೆ. ಅವಾಗ ನೀವು ಅದನ್ನ ಪದೇ ಪದೇ ಮನೆ ಮನಸ್ಸಲ್ಲಿ ನೆನೆಸ್ಕೊಂಡ್ಬಿಟ್ಟು, ನಾ ಇದನ್ನ ಮಾಡಿದ್ರೆ ಹಂಗಾಗ್ತೀನಿ, ಇದನ್ನ ಮಾಡಿದ್ರೆ ಹಂಗಾಗ್ತೀನಿ ಅಂತ, ಈ ಮೋಟಿವೇಶನ್ ಇದು, ಇದು ಡ್ರೈವಿಂಗ್ ಫೋರ್ಸ್ ಅಂತ. ಅಲ್ಲಿ ಅಲ್ಲಿ ಹಂಗೆ ಆಯ್ತು, ಆ ಗೊಂಬೆ ಹೋಮ್ವರ್ಕ್ ಮಾಡಿದ್ರೆ ಕೊಡಿಸ್ತೀನಿ ಅಂತ ಅಂದಿದ್ರಲ್ಲ, ಅವನು ಅದನ್ನ ಹೋಮ್ವರ್ಕ್ ಮಾಡಿದ್ರೆ ಅದನ್ನ ಕೊಡಿಸ್ತೇನೆ ಅನ್ನೋ ಒಂದು ಇದರಲ್ಲಿ ಒಪ್ಕೊಂಡ್ಬಿಡುತ್ತೆ ಆ ಮಗು, ಓಕೆ ಓಕೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಈ ತರ ಇಮ್ಯಾಜಿನೇಷನ್ ವರ್ಕ್ ಆಗುತ್ತೆ ಹೊರತು ಅದೇನೋ ಒಂದು ಟೆಕ್ನಿಕ್ ಹಿಂಗ ಅಂದ್ಬಿಟ್ರೆ ಹಿಂಗ ಆಗ್ಬಿಡುತ್ತೆ ಈ ತರ ಅಲ್ಲ. ಯಾಕೆ ಅಂತೇಳಿ ಹಿಂಗ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ವರ್ಕ್ ಆಗ್ಬೇಕು ಅಂತಂದ್ರೆ ಒಂದು ಚಿಕ್ಕ ಅನಾಲಜಿ, ಒಂದು ಚಿಕ್ಕ ಒಂದು ಕಥೆಗಳು ಬ್ಯೂಟಿಫುಲ್ ಆಗಿರುತ್ತೆ ಇದ್ರ ಬಗ್ಗೆ. ಹೀಗೆ ಒಬ್ಬ ಸುಸ್ತಾಗಿ ದೂರದಿಂದ ಲೈಕ್ ನಡೀತಾ 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 ಸುಸ್ತಾಗಿ ಒಂದು ಮರದ ಕೆಳಗೆ ಬಂದು ಕುದುಕೊಂತಾನೆ, ಯಾವ್ದೋ ಒಂದು ಅನ್ನೋನ್ ಪ್ರದೇಶ, ಯಾರು ಇರೋದಿಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿರ್ತಾನೆ, ಲೈಕ್ ಮುಂದೆ ನಡೆಯಕ್ ಆಗಲ್ಲ, ಮರದ ಕೆಳಗೆ ಬಂದು ಕುತ್ಕೊಂಡಾಗ ಹಿಂಗೆ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ಅವನ ಅದನ್ನ ಅನುಭವಿಸ್ತಾ ಅನುಭವಿಸ್ತಾ ಕೆಳಗೆ ಕೂತಿರ್ತಾನೆ, ಅವನಿಗೆ ಇದಕ್ಕೆ ಬಾಯಾರಿಕೆ ಆಗ್ಬಿಡತ್ತೆ. ಅವಾಗ ಅವನು ಸುತ್ತಮುತ್ತ ನೋಡ್ತಾನೆ, ಏನು ಇಲ್ಲ, ಈ ಲೈಕ್ ಯಾವ ಬಾವಿ ನದಿ ಕೂಡ ಏನು ಇಲ್ಲ, ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಮರುಭೂಮಿ ತರ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಅವಾಗ ಅವನು ಅಂತಾನೆ, ಆಹಾ ಈಗ ಕುಡಿಯಕ್ಕೆ ಒಂದು ನೀರು ಇದ್ಬಿಟ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ. ತಕ್ಷಣ ಅಲ್ಲಿ ಟಕ್ ಅಂತ ಒಂದು ಲೋಟ ಅದ ನೀರು ಬಂದ್ಬಿಡುತ್ತೆ, ಅದನ್ನ ಕುಡಿತಾನ ಅವನು. ಆಮೇಲೆ ಹಂಗೆ ಒಂದು 5 ನಿಮಿಷ ಆದ್ಮೇಲೆ ನೀರೇನ ಕುಡಿದ್ಬಿಟ್ಟೆ, ಇವಾಗ ಹಸಿವಾಗ್ತಿದೆ, ತಿನ್ನಕ್ಕೆ ಒಂದು ಊಟ ಇದ್ಬಿಟ್ರೆ ಹೆಂಗಪ್ಪ ಅಂತ. ಟಕ್ಕಂತ ಅಲ್ಲೆಲ್ಲ ಊಟ ಬಂದ್ಬಿಡೋದು ಅವನಿಗೆ, ಏನ್ ಕೇಳಿದ್ರಲ್ಲ ಅವೆಲ್ಲ. ಆದ್ಮೇಲೆ ಆಹಾ ಊಟ ಆಯ್ತು ಇದಾಯ್ತು, ಒಂದು ಒಳ್ಳೆ ಕುಡಿಯಕ್ಕೆ ಒಂದು ಜ್ಯೂಸ್ ಇದ್ಬಿಟ್ರೆ ಏನಾದ್ರೂ ಒಂದು ಡ್ರಿಂಕ್ಸ್ ಬೇಕಿದ್ರೆ ಅಂತ ಎಲ್ಲ ಬಂದ್ಬಿಡುತ್ತೆ ಅವಾಗ. ಅವಾಗ ಅವನ್ನೆಲ್ಲ ಅನುಭವಿಸ್ತಾನೆ, ಹೀಗೆ ಹೊಟ್ಟೆ ತುಂಬಿಡುತ್ತೆ ಅವನಿಗೆ, ಫುಲ್ ಆರಾಮಾಗಿ ತಣ್ಣಂಗ್ ಗಾಳಿ, ಎಲ್ಲ ಊಟ ಗೀಟ ಎಲ್ಲ ಸಿಕ್ಬಿಟ್ಟು ಎಲ್ಲಿಂದ ಬಂತು ಅಂತ ಇವನು ಏನು ಕ್ವಶನ್ ಮಾಡಲ್ಲ, ಎಲ್ಲ ಅನುಭವಿಸಿರ್ತಾನೆ ಊಟ ಮಾಡುವಾಗ. ಅವನು ಮಲಗಿರ್ತಾನೆ,
ಹೀಗೆ ಒಂದ್ 5 ನಿಮಿಷ ಮಲಗಿ ಹತ್ತಾರೆ ನಿದ್ದೆ ಹತ್ತಿರಲ್ಲ, ಒಂದ್ ಯೋಚನೆ ಬಂದ್ಬಿಡುತ್ತೆ, ಇಷ್ಟು ಆರಾಮಾಗಿ ನಾನು ಇವಾಗ ಸ್ಪೆಂಡ್ ಮಾಡ್ತೀನಿ ಅಲ್ಲ ಲೈಫ್ನ, ಇಷ್ಟು ಆರಾಮಾಗಿ ಇದೀನಲ್ಲ ಈ ಮೂಮೆಂಟ್, ಇವಾಗ ಇದ್ದಕ್ಕಿದ್ದಂಗೆ ನನಗೆ ಈ ಮರದಲ್ಲಿರೋ ಎಲೆಗಳೆಲ್ಲ ಉದುರಿ ಈ ಮರ ಒಂದು ನೆರಳು ಕೊಟ್ಟದೇ ಇರೋಂಗೆ ಆಗ್ಬಿಟ್ರೆ ಏನ್ ಮಾಡೋದಪ್ಪ ಅಂತ ಹಂಗೆ ಆಗ್ಬಿಡುತ್ತೆ. ಅವಾಗ ಎಲ್ಲ ಮರಗಳು ಉದುರಿ ಎಲ್ಲ ಇದಂಗೆ ಹಂಗಾಗ್ಬಿಡುತ್ತೆ. ಅವಾಗ ಇನ್ನು ಅವ್ನಿಗೆ ಇನ್ನು ಭಯ ಭಯ ಜಾಸ್ತಿ ಆಗ್ಬಿಡುತ್ತೆ, ಇದೇನಿದ ನಾ ಅನ್ಕೊಂಡಿದ್ದು ಏನೇನೋ ಆಗ್ತಾ ಇದೆಯಲ್ಲ ಅಂತ. ಆಮೇಲೆ ಅವ್ನು ಹೇಳ್ತಾನೆ, ಈಗ ಏನ್ ಮಾಡೋದು, ನನ್ನ ಮೈ ಮೇಲಿರೋ ಒಡವೆ ಗಿಡವೆ ನನ್ನ ಹತ್ರ ಇರೋ ಬಟ್ಟೆಗಳೆಲ್ಲ ಹೋಗ್ಬಿಟ್ರೆ ಏನ್ ಮಾಡೋದು ಅಂತ. ಅವಾಗ ಎಲ್ಲ ಅವ್ನ ಮೈ ಮೇಲಿರೋ ಒಡವೆ ಬಟ್ಟೆ ಎಲ್ಲ ಹೋಗ್ಬಿಡುತ್ತೆ. ಅದಾದ್ಮೇಲೆ ಕೊನೆಗೆ ಇನ್ನೂ ಹೆದರಿಕೆ ಹೆದರಿಕೆ ಆಗ್ಬಿಟ್ಟು ಈ ಮರ ನನ್ ಮೇಲೆ ಬಿದ್ಬಿಟ್ಟು ಏನಾದ್ರೂ ಮೇಲಿಂದ ಸಿಡ್ಲು ಹೊಡೆದ್ಬಿಟ್ರೆ ನಾನು ಸತ್ತೋಗ್ಬಿಟ್ರೆ ಹೆಂಗೆ ಅಂತ. ಅವಾಗ ಇದ್ದಕ್ಕಿದಂಗೆ ಕಾರ್ಮೋಡಗಳೆಲ್ಲ ಬಂದ್ಬಿಟ್ಟು ಅವ್ನ ಮರ ಅವನ ಮೇಲೆ ಬಿದ್ದು ಸಿಡ್ಲು ಎಲ್ಲ ಹೊಡೆದು ಅವ್ನ ಹಂಗೆ ಸತ್ತೋಗ್ಬಿಡ್ತಾನೆ. ಇದು ಯಾಕೆ ಹೇಳಿದೆ ಅಂತಂದ್ರೆ, ನಮ್ಮ ಮನಸ್ಸು ಅನ್ನೋದು ಇದೇ ತರ, ನೀವ್ ಏನ್ ಅನ್ಕೊಂತಿರೋ ಅದು ಆಗಂತ ಕೆಪಾಸಿಟಿ, ಅದು ಆಗ್ಸಂತ ಕೆಪಾಸಿಟಿ ನಮ್ಮ ಮನಸ್ಸಿಗಿದೆ. ನೀವು ಕೇಳಬಹುದು, ಘಟನೆಗಳೆಲ್ಲ ಆಗೋದು ಹೊರಗಿನ ಪ್ರಪಂಚದಲ್ಲಿ, ಹೊರಗಿನವ್ರು ನಮಗೆ ಏನೋ ಮಾಡ್ತಾರೆ, ಹೊರಗೆ ಏನೇನೋ ನಡೀತವೆ, ಅದರಿಂದ ನಾವು ಎಫೆಕ್ಟ್ ಆಗ್ತೀವಿ. ನಮ್ಮ ಮನಸ್ಸಿಂದ ಹೆಂಗೆ ಹೊರಗಿನ ಘಟನೆಗಳು ನಡೀತವೆ ಅಂತ ಅಲ್ಲೇ ಇರೋದು ಕೀ. ಸಬ್ ಕಾನ್ಶಿಯಸ್ ಮನಸ್ಸು ಅನ್ನೋದು ಏನು ಅಂತ ನಮಗೆ 100% ಆಗಿ ಗೊತ್ತಿಲ್ಲ. ನಮಗೆ ಅನ್ನೋನ್ ಪ್ರದೇಶದಲ್ಲಿ ಏನಿದೆ, ಅನ್ನೋನ್ ಪ್ಲೇಸ್ ಅಲ್ಲಿ ಏನಿದೆ ನಮಗೆ ಗೊತ್ತಿ. ಮಾನವ ಅವನ ಬ್ರೇನ್ ಅನ್ನ ಎಲ್ಲಿಗೆ ಎಲ್ಲಿ ತನಕ ಕರ್ಕೊಂಡು ಹೋಗಕ್ ಸಾಧ್ಯನೋ ಅದಕ್ಕಿಂತ ಆಚೆ ಏನಿದೆ ಅಂತ ಇದುವರೆಗೂ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ರಾಮಕೃಷ್ಣರ ವೈಫ್ ಆಗಿರ್ತಕ್ಕಂತ ಶ್ರೀಮಾತೆ ಶಾರದಾ ದೇವಿ ಅಂತ ಏನ್ ಕರಿತೀವಿ, ಅವರ ಲೈಫ್ ಅನ್ನು ನೀವು ಕೆಲವೊಂದ್ಸಲ ಅಧ್ಯಯನ ಮಾಡಿದಾಗ, ಅವರು ಒಂದು ಹಳ್ಳಿಲಿರುವಾಗ ಇವಾಗ ಇಲ್ಲಿ ಇದಕ್ಕಿದಂಗೆ ಕರಡಿ ಬಂದ್ರೆ ಹೇಗೆ ಅಂತ ಹೇಳಿರ್ತಾರೆ. ಅಲ್ಲಿರೋರು ನಕ್ಕಿರ್ತಾರೆ, ಇಲ್ಲೆಲ್ಲ ಈ ತರ ಪ್ರದೇಶದಲ್ಲೆಲ್ಲ ಕರಡಿ ಬರಲ್ಲ, ಇದು ಆತರ ಸಿಟಿ ಇದಲ್ಲ ಪ್ಲೇಸ್ ಅಲ್ಲ ಅಂತ. ಹಾಗಂದ ಅರ್ಧ ಗಂಟೆಗೆ ಕರಡಿ ಬಂದಿರೋ ಘಟನೆಗಳು ಇರ್ತಾವ. ಸೊ ಈ ಇಮ್ಯಾಜಿನೇಷನ್ ಮಾಡುವಾಗ ಯಾವುದೇ ಒಂದು ಲೈಕ್ ಟೆಕ್ನಿಕ್ ಅಂತ ಹೇಳಕ್ ಹೋಗಲ್ಲ ನಾನು, ವಿಜುವಲ್ ಮಾಡಿದಾಗ ಏನೋ ಬೇಕು ಅಂತ ಪರ್ಫೆಕ್ಟ್ ಆಗಿ ಮ್ಯಾನಿಫೆಸ್ಟ್ ಮಾಡುವಾಗ ಎಷ್ಟು ದಿನಕ್ಕೆ ಹೆಂಗೆಂಗ್ ರಿಸಲ್ಟ್ ಕಾಣುತ್ತೆ, ಮತ್ತೆ ಎಷ್ಟು ದಿನಕ್ಕೆ ಅದು ಆಗಬಹುದು ಅಂತ ಏನಾದ್ರೂ ಇದೆಯಾ ಆ ತರ ಒಂದು ವೇ ಇದೆಯಾ, ಟೆಕ್ನಿಕ್ ಅಂತ ಕರೆಯೋದು ಬೇಡ, ವೇ ಇದೆಯಾ ಅಂತ ನೀವು ನನ್ನ ಕೇಳಿದ್ರೆ, ಜೇಮ್ಸ್ ಕ್ಲಿಯರ್ ಅನ್ನೋ ಒಬ್ಬ ಆಥರ್ ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಬುಕ್ ಬರೆದಿದ್ದಾರೆ, ತುಂಬಾ ಫೇಮಸ್ ಇದೆ ಈ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋ ಬುಕ್ ಅಲ್ಲಿ. ಅವರು ಹೇಗೆ ನಾವು ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ಗಳನ್ನ ದಿನಾ ಮಾಡ್ತಾ ಬಂದ್ರೆ, ಪರ್ಸಿಸ್ಟೆನ್ಸ್ ಆಗಿ ಮಾಡ್ತಾ ಬಂದ್ರೆ ಹೇಗೆ ನಾವು 37% ಒಂದ್ ವರ್ಷದಲ್ಲಿ ಪ್ರೋಗ್ರೆಸ್ ಕಾಣ್ಬೋದು. 5-5 ನಿಮಿಷ ಧ್ಯಾನ ಮಾಡೋದ್ರಿಂದ ದಿನಾ ಮಾಡ್ಬೇಕು, ಒಂದ್ ದಿನ ತಪ್ಸಂಗಿಲ್ಲ. ಅಥವಾ ಫುಲ್ ಮೋಟಿವೇಶನ್ ಬಂದ್ಬಿಟ್ಟು ನಾನು ಒಂದ್ ವಾರ ಕಂಟಿನ್ಯೂಸ್ ಮಾಡ್ಬಿಟ್ಟೆ ಆಮೇಲೆ ಒಂದ್ ವರ್ಷ ಮರ್ತೇ ಬಿಟ್ಟೆ, ಈಗಲ್ಲ. ಸಣ್ಣ ಸಣ್ಣ ಹ್ಯಾಬಿಟ್ಸ್ಗಳು 1% ದಿನ ರೈಸ್ ಆಗ್ತಾ ಬರ್ಬೇಕು. ಇದು ಒಂದು ಎಕ್ಸಾಂಪಲ್ ಇಟ್ಟೆ ಧ್ಯಾನ ಅನ್ನೋದು. ನಿಮಗೆ ಡ್ಯಾನ್ಸಿಂಗ್ ಇಷ್ಟ ಅಂದ್ರೆ ಡ್ಯಾನ್ಸಿಂಗ್, ಪೇಂಟಿಂಗ್ ಅಂದ್ರೆ ಪೇಂಟಿಂಗ್, ಹಿಂಗೆ ಪ್ಯಾಷನ್ ಅಂತ ಏನ್ ಕರಿತೀವಿ ಅದನ್ನ ಬಿಡಕ್ ಹೋಗ್ಬಾರ್ದು. ಈ ಪ್ಯಾಷನ್ ಮತ್ತೆ ಇಮ್ಯಾಜಿನೇಷನ್ ಎರಡು ಮಿಕ್ಸ್ ಆದಾಗ ಮಾತ್ರ ನಮಗೆ ಮ್ಯಾನಿಫೆಸ್ಟೇಷನ್ ಅಂತ ಬರೋದು. ಇಮ್ಯಾಜಿನೇಷನ್ ಅಂದ ತಕ್ಷಣ ನಾನು ಹಿಂಗೆ ಕಣ್ಣು ಮುಚ್ಚಿಬಿಡ್ತೀನಿ, ಮ್ಯೂಸಿಕ್ ಹಾಕಿ ನಾನು ಹೇಳಿದ್ನಲ್ಲ ಹಂಗ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಅಂತ ಅಲ್ಲ, ಪ್ರಯತ್ನ ಇರಲೇಬೇಕು. ನಾ ಹಿಂದಿನ ವಿಡಿಯೋಸ್ ಕೂಡ ಈ ತರ ಮಾಡಿದಿನ ಆಗ್ಲಿ ಕೂಡ ಪ್ರಯತ್ನ ಇತ್ತು ಅಲ್ಲಿ, ನಾ ಅದಕ್ಕೆ ಏನೋ ಒಂದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಈ ಪ್ರಯತ್ನವೂ ಎಷ್ಟು ಪಡಬೇಕು ಅನ್ನೋದಕ್ಕೂ ಒಂದು ಆ ಜೇಮ್ಸ್ ಕ್ಲಿಯರ್ ಅನ್ನೋರು ಒಂದು ಆ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋ ಬುಕ್ ಅಲ್ಲಿ ಬರೆದಿದ್ದಾರೆ. ಅವರು ಒಂದು ಗ್ರಾಫ್ ಅನ್ನ ತೋರಿಸ್ತಾರೆ, ಆ ಗ್ರಾಫ್ ಅಲ್ಲಿ ರಿಸಲ್ಟ್ಸ್ ಮತ್ತೆ ಟೈಮ್ ಅಂತೇಳಿ ಆಕ್ಸಿಸ್ ನೀವು ನೋಡಿದಾಗ, ನೀವು ಏನು ಇಮ್ಯಾಜಿನೇಷನ್ ಮಾಡದೆ ಏನನ್ನು ಪ್ರಯತ್ನ ಪಡೆದೆ ಲೈಫ್ ನ ಹೆಂಗೆ ಹೋಗ್ತಿದ್ವಿ ಹಂಗೆ ಬಿಟ್ಟೆಪ್ಪ ಅಂತಂದ್ರೆ ಸ್ಟ್ರೇಟ್ ಲೈನ್ ತರ ಹೋಗುತ್ತದ ಲೈಫ್. ಅಂದ್ರೆ ಏನ್ ಈ ರ್ಯಾಂಡಮ್ ಇವೆಂಟ್ಸ್ಗಳು ಟೈಮ್ ಮುಂದೆ ಹೋಗ್ತಿದೆಯಲ್ಲ, ಏನಾದ್ರೂ ಘಟನೆ ನಡೀಲೇಬೇಕು. ಸೊ ಅವಾಗ ನಿಮ್ಗೆ ಏನು ಆಶ್ಚರ್ಯ ಅಂತ ಅನ್ಸಲ್ಲ, ಏನೋ ಒಂದು ವಿಚಿತ್ರಕರವಾಗಿ ನಡೀತಾ ಇದೆ ಲೈಫ್ ಅಂತ ಅನ್ಸಲ್ಲ. ಆದ್ರೆ ಈ ತರ ನೀವು ವಿಜುವಲ್ ಟೆಕ್ನಿಕ್ಗಳನ್ನ ಇಮ್ಯಾಜಿನೇಷನ್ಗಳನ್ನ ಅಥವಾ ಏನೋ ಒಂದು ಏಮ್ ಅನ್ನ ಗೋಲ್ ಅನ್ನ ಮುಂದೆ ಇಟ್ಬಿಟ್ಟು ಅದನ್ನ ಅವಾಗ ಅದನ್ನ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೆನೆಸ್ಕೊಂಡ್ಬಿಟ್ಟು ಲಿವಿಂಗ್ ಫ್ರಮ್ ದ ಎಂಡ್ ಅಂತ ಏನ್ ನವಿಲ್ ಗೊಡ್ರಡ್ ಹೇಳ್ತಾನೆ, ಆ ಲಿವಿಂಗ್ ಫ್ರಮ್ ದ ಎಂಡ್ ಅನ್ನ ನೀವು ಲೀಡ್ ಮಾಡ್ತಾ ಇದ್ರೆ ಗ್ರಾಫ್ ಬೆಂಡ್ ಆಗಿ ಮತ್ತೆ ರೈಸ್ ಆಗ್ತಾ ಹೋಗುತ್ತೆ. ಯಾಕೆ ಬೆಂಡ್ ಆಗುತ್ತೆ ಅಂತಂದಾಗ, ನೀವು ಇದಕ್ಕೆ ತುಂಬಾ ಈಸಿ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ನೀವು ಬಹಳ ದಿವಸದಿಂದ ಧ್ಯಾನ ಮಾಡಿರೋದಿಲ್ಲ, ಇದಕ್ಕಿದಂಗೆ ಹೋಗಿ ಧ್ಯಾನ ಮಾಡಪ್ಪ ಅಂತ ಕೂತಾಗ ಏನೇನೋ ಯೋಚನೆಗಳು. ಅಂದ್ರೆ ಒಂದನ್ನ ಪ್ರಯತ್ನ ಪಟ್ಟಾಗ, ಒಂದನ್ನ ಪ್ರಯತ್ನ ಪಡ್ತಾ ಪಡ್ತಾ ನಾ ಇದನ್ನು ಆಗ್ಬೇಕು ಆಗ್ಬೇಕು ಅಂದಾಗ ಟೆನ್ಷನ್ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ನೀವು ಏನೂ ಮಾಡದೆ ಸುಮ್ಮನೆ ಇದ್ದಾಗ ಲೈಫ್ ಸ್ಟ್ರೇಟ್ ಆಗಿ ಹೋಗುತ್ತೆ, ಅವಾಗ ಏನು ಟೆನ್ಷನ್ ಇರಲ್ಲ. ಬಟ್ ಅವಾಗ ರಿಸಲ್ಟ್ಸ್ ಕೂಡ ಹೆಂಗೆ ರ್ಯಾಂಡಮ್ ಆಗಿ ಬರುತ್ತೆ, ಯಾಕಂದ್ರೆ ಏನು ಒಂದು ಏಮ್ ಗೋಲ್ ಅನ್ನೋದು ಇರೋದಿಲ್ಲ. ಇಲ್ಲಿ ಏನ್ ಹೇಳ್ತಿದ್ದೀನಿ, ಒಂದ್ ಪರ್ಟಿಕ್ಯುಲರ್ ಏಮ್ ಅಂತ ಇಟ್ಕೊಂಡ್ರೆ ಆ ಏಮ್ಗೆ ನೀವು ಟ್ರೈ ಅನ್ನೋದು ಟ್ರೈ ಮಾಡ್ತೀರ, ಆ ಟ್ರೈ ಅನ್ನೋದು ಬಂದ್ಬಿಡುತ್ತೆ ಅಲ್ಲಿ. ಯಾಕಂದ್ರೆ ಆ ಟ್ರೈ ಅನ್ನೋದು ಏನಾದ್ರೂ ಒಂದು ವಸ್ತುವನ್ನ ಅಥವಾ ಏನೋ ಒಂದು ಘಟನೆ ಆಗಬೇಕು ಅಂತ ನೀವು ಯಾವಾಗ ಪ್ರಯತ್ನ ಪಡ್ತಿರೋ ಅವಾಗ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಒಳಗಡೆಯಿಂದ. ಆ ಟೆನ್ಷನ್ ಇಂದ ನಿಮ್ಮ ಓವರ್ಆಲ್ ಎನರ್ಜಿ ಅಥವಾ ಓವರ್ ಆಲ್ ಕಾನ್ಫಿಡೆನ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಏನೋ ಒಂದು
ಮನೆ ತಗೊಳ್ಳೋದು ಅಥವಾ ಕಾರ್ ತಗೊಳ್ಳೋದು ಏನೋ ಈ ತರ ಇಮ್ಯಾಜಿನೇಷನ್ ಮಾಡ್ತಾ ಇದ್ರೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಮಾಡ್ತೇನಕ ಏನು ಕಾಣ್ತಾ ಇಲ್ಲ ಹೊರಗಡೆ, ಏನು ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಅವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮ್ಮ ಮನಸ್ಸು ಕುಗ್ಗು ಹೋಗುತ್ತೆ. ನಾನು ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ ಏನೂ ಆಗ್ತಾ ಇಲ್ಲ, ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ ಏನೂ ಆಗ್ತಾ ಇಲ್ಲ. ನೀವೇನ್ ಮಾಡ್ತೀರಾ, ಮನಸ್ಸಿನಲ್ಲಿಡುವ ಘಟನೆಗಳು, ಹೊರಗೆ ನಡೀತಾ ಇರೋ ಘಟನೆಗಳನ್ನ ಕಂಪೇರ್ ಮಾಡ್ತಾ ಮಾಡ್ತಾ ಆ ಗ್ರಾಫ್ ಅಲ್ಲಿ ಹಿಂಗೆ ಲೈನ್ ಬೆಂಡ್ ಆಗಿದೆಯಲ್ಲ, ಆ ಬೆಂಡ್ ಆಗಿರೋ ಪಾರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಫಸ್ಟ್ ಡಿಕ್ರೀಸ್ ಆಗುತ್ತೆ ನಮ್ಮ ಕಾನ್ಫಿಡೆನ್ಸ್ ಆಗ್ಲಿ, ನಮ್ಮ ಇದಾಗ್ಲಿ ಡಿಕ್ರೀಸ್ ಆಗುತ್ತೆ. ಆದ್ರೆ ಆ ಪಾಯಿಂಟ್ ಹಂಗೆ ಕೆಳಕೆಳಕಡೆ ಹೋಗಲ್ಲ, ಟೈಮ್ ಆಗ್ತಾ 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 ಒಂದ್ ದಿನ ಒಂದ್ ಸತ್ಯ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ, ಈ ಜಗತ್ತಿನಲ್ಲಿ ನಾವು ಬರೀ ಪ್ರಯತ್ನ ಪಡ್ತಾ 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 ಏನೋ ಆಗಬೇಕು ಆಗಬೇಕು ಅಂತ ಇಟ್ಕೊಂಡ್ರೆ ಎಲ್ಲಿ ತನಕ ನಾವು ಹಂಗ ಅಂತ 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 ಆ ತರ ಒಂದು ಆರ್ಟಿಫಿಷಿಯಲ್ ಲೈಫ್ ಲೀಡ್ ಮಾಡ್ತಾ ಇರ್ತೀವೋ ಅಲ್ಲಿ ತನಕ ನಿಮ್ಗೆ ಆ ಟೆನ್ಷನ್ ಇರುತ್ತೆ. ಯಾವಾಗ ನಾವು ಅದನ್ನ ಆಗಕ್ಕೆ ಬಿಡ್ತೀವೋ, ಅಂದ್ರೆ ರೆಸಿಸ್ಟೆನ್ಸ್ ಕೊಡಬಾರ್ದು. ನೀವು ಎಲ್ಲಿ ತನಕ ಅದು ಆಗಬೇಕು ಆಗಬೇಕು ಅಂತ ಆ ಘಟನೆಯನ್ನು ಇಮ್ಯಾಜಿನ್ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ಅದು ಆಗಲ್ಲ. ನೀವು ಯಾವಾಗ ಅದನ್ನ ಬಿಟ್ಟು ಕೊಡ್ತೀರೋ, ಯಾವಾಗ ಅದನ್ನ ಅದು ಆಗೇ ಆಗುತ್ತೆ ಅಂತ ನಂಬಿಬಿಟ್ಟು ಅದನ್ನ ಲೆಟ್ ಗೋ ಮಾಡ್ತಿರೋ, ಅವಾಗ ಆಟೋಮೆಟಿಕ್ ಕರ್ವ್ ರೈಸ್ ಆಗುತ್ತೆ. ಆ ಕರ್ವ್ ರೈಸ್ ಆದಾಗ ನಾರ್ಮಲ್ ಪಾಯಿಂಟ್ಗೆ ಮತ್ತೆ ಈ ಕರ್ವ್ ಆಗಿರೋದು ಎರಡು ಟಚ್ ಆಗುತ್ತೆ, ಅದಕ್ಕೆ ನಾವು ಬ್ರೇಕ್ ಥ್ರೂ ಪಾಯಿಂಟ್ ಅಂತ ಕರಿತೀವಿ. ಆ ಬ್ರೇಕ್ ಥ್ರೂ ಪಾಯಿಂಟ್ ಬಂದಾಗ ನಿಮ್ಮ ಇಮ್ಯಾಜಿನೇಷನ್ಗಳು ನಿಮ್ಮ ವಿಷುವಲ್ಗಳು ನಿಜ ಆಗಬಹುದು, ಅಥವಾ ಆ ಪಾಯಿಂಟ್ ಹತ್ತತ್ರ ಆ ಟೈಮ್ ಎಲ್ಲಿ ಬರುತ್ತೆ, ಆ ಬ್ರೇಕ್ ಥ್ರೂ ಅನ್ನೋ ಪಾಯಿಂಟ್ ಎಲ್ಲಿ ಬರುತ್ತೆ, ಅದ್ರ ಹತ್ತ ಸುತ್ತಮುತ್ತ ನಿಮ್ಮ ಇಮ್ಯಾಜಿನೇಷನ್ ಅದು ನಿಜ ಆಗೋ ಟೈಮ್ ಬಂದಿದೆ ಅಂತ ಅರ್ಥ. ರೀಚ್ ಆಗುತ್ತೆ ಅಂತಂದ್ರೆ ನಿಮ್ ಆ ಅದಕ್ಕೆ ಅಂದ್ರೆ ಈಗ ಬ್ರೇಕ್ ಥ್ರೂ ಆಗಿದೆ ಅಂತ ಹೇಳೋದು ಹೆಂಗೆ ಅಂತ ನಿಮ್ ಕ್ವಶನ್. ಆ ಪಾಯಿಂಟ್ ಬಂದಿದೆ ನಮ್ ಲೈಫ್ ಅಲ್ಲಿ, ಆ ಪಾಯಿಂಟ್ ಹತ್ರ ಸುತ್ತಮುತ್ತ ನಿಮ್ ಇಮ್ಯಾಜಿನೇಷನ್ ರಿಯಲ್ ಆಗುತ್ತೆ ಅಂತ ಅಂತೀಯಲ್ಲ, ಆ ಪಾಯಿಂಟ್ ಅನ್ನ ಹೆಂಗ್ ಹೇಳ್ತೀಯ ನೀನು ಅಂತ ನೀವು ಹೇಳಿದಾಗ ಕೆಲವೊಂದು ಸೂಚನೆಗಳನ್ನ ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ ಮೂಲಕ ಕೊಡಕ್ ಸಾಧ್ಯ. ಡೈರೆಕ್ಟ್ ಆಗಿ ಹಿಂಗ ಹಿಂಗೆ ಹಿಂಗ ಆದ್ರೆ ನಿಮ್ಗೆ ಆಗೇ ಬಿಡುತ್ತೆ ಅಂತ ಹೇಳಕ್ ಆಗ್ಲಿ, ಯಾಕಂದ್ರೆ ನಾನು ಭವಿಷ್ಯ ಹೇಳೋಣಲ್ಲ. ನನಗೆ ಯಾವ ತರ ಆತರ ಇಮ್ಯಾಜಿನೇಷನ್ ರಿಯಲ್ ಆಗುತ್ತೆ ಅನ್ನೋ ಪಾಯಿಂಟ್ಸ್ಗಳಲ್ಲಿ ಮನಸ್ಸು ತುಂಬಾ ಕಾಮ್ ಆಗ್ತಾ ಬರುತ್ತೆ. ಮನಸ್ಸು ತುಂಬಾ ಕಾಮ್ ಆಗ್ತಾ ಬಂದಾಗ ನಿಮ್ಗೆ ಏನು ಟೆನ್ಷನ್ ಅಂತ ಇರೋದಿಲ್ಲ, ಏನು ರೆಸಿಸ್ಟೆನ್ಸ್ ಅಂತ ಇರೋದಿಲ್ಲ. ಆಮೇಲೆ ಎಲ್ಲ ಆಗಿದೆ ಅನ್ನೋ ಅನುಭವ, ಎಲ್ಲ ಸಿಕ್ಕಿದೆ ಅನ್ನೋ ಅನುಭವ, ಏನು ನಾನು ಕಂಪ್ಲೀಟ್ ಆಗಿದ್ದೀನಿ, ಲೈಫ್ ಏನು ಏನಿದ್ರು ಏನ್ ಇಲ್ದಿದ್ರು ಕೂಡ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿದೆ, ಹಿಂಗೆ ಯಾವಾಗ ನಿಮಗೆ ಅನ್ಸರ್ ಸ್ಟಾರ್ಟ್ ಆಗುತ್ತೋ ಅವಾಗ ನೀವು ನ್ಯಾಚುರಲ್ ಆಗಿ ಲೈಫ್ ನ ಲೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಈ ತರ ನ್ಯಾಚುರಲ್ ಆಗಿ ಲೈಫ್ ಲೀಡ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಘಟನೆಗಳು ಏನೇ ಆದ್ರೂ ಕೂಡ ಅದು ಮಿರಕಲ್ ಅಂತ ಅನಿಸ್ತಾ ಹೋಗುತ್ತೆ. ಇನ್ ಎಸೆನ್ಸ್ ಈ ವಿಡಿಯೋದಲ್ಲಿ ಎಸೆನ್ಸ್ ಏನ್ ಹೇಳ್ತಾ ಇದ್ದೀನಿ, ಇಮ್ಯಾಜಿನೇಷನ್ ಅನ್ನೋದು ಯಾವ್ದೊಂದು ದೊಡ್ಡ ಕಣ್ಣಿ ಕಾಣದ್ರು ಟೆಕ್ನಿಕ್ ಅಲ್ಲ, ಅದು ನಮ್ಮನ್ನ ಏನೋ ಒಂದು ಹೆಂಗ್ ಹೆಂಗ್ ಬರ್ಸಲ್ಲ, ಅದು ಮಾಡ್ತಾ 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 ಏನ್ ಹೇಳ್ಕೊಡುತ್ತೆ. ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಫ್ ಅಲ್ಲಿ, ಎಲ್ಲವೂ ಹೆಂಗ್ ಏನೇನ್ ನಡೀತಾ ಇದೆ ಅದ್ರ ಪಾಡೇ ಅದನ್ನ ನೀನ್ ಬಿಟ್ರೆ ಅವು ಏನ್ ನಡೀತವೆ ಅವೆಲ್ಲ ಬ್ಯೂಟಿಫುಲ್ ಆಗಿರ್ತವೆ. ಆದ್ದರಿಂದ ಆಗುವುದೆಲ್ಲ ಒಳ್ಳೇದಕ್ಕೆ ಅನ್ನೋ ಮಾತು 100% ನಿಜ ಇದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಇದೇ ತರಹದ ಬ್ರಹ್ಮಾಂಡ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.